हेलो फ्रेंड्स, लेडीज़ क्रश चैनल के निमेलू स्वागत। इवतीन वीडियो दली नानु ब्लौज अलते ब्लौज याव रीति मेजरमेंट्स तक अडियो निम्ह तोर्सको बहला जन रिक्वेस्ट कमेंट्स अलते ब्लौज याव रीति अलतु आ अलते प्रकार मेन फैब्रिक अथवा ब्लौज मेले यहा रीति मार्किंग्स ब्लौज पीस मेले अोर्सकोड़ी अंत अदर यह वीडियोवी इत अलते ब्लौजु यह अलते ब्लौजन प्रकार ना मेजरमेंट्स तक अद्याव रीति अोड़ो इत बटन ब्लौज बटन ब्लौजन ना यू बटन होलवल आ कड़े मेजरमेंट तक हुक्कीन पट्टी मत्तु हुक्कीन मने पट्टी इत्तंद्रे हुक्स याव कडे इर्तैति आ कडे इंद अळतेयन्न तगोबेकु इदु बटन्स गळु इरुवंतह ब्लौज ऐति अदक्कोस्कर मोदलिगे यावागलू नावु मेजरमेंट तगोबेकाद्रे ब्लौज अन्नु उल्टा तिरुगिस्कोबेकु उल्टा सैड इंद नावु मेजरमेंट्स गळन्नु तगोबेकु अदक्कोस्कर ब्लौज अन्नु उल्टा माडोण ब्लौज अन्नु उल्टा माड्कोंड आद्मेले इदु बटन्स न होल्स इरुवंतह सैड ऐति बटन्स हाकुवंत होल्स इरुव सैड ऐति यह कड़े ना मेजरमेंट तक स्टेप बै स्टेप यहाँ मेजरमेंट्स तक अोड़ मोदी ना चेस्ट ब्लौजन लेंत नोड़कोड़ो चेस्ट नोड़े यू लास्ट फिटिंग लाइन अल मार्जिन लाइन बेड़ फिटिंग लाइन को ना फस्ट बटन अलीवर्गू तक टोटली हूवरे इंच चेस्ट सैज आगे ब्लौजन उद्दान नोड़ो ब्लौजन उद्द रेडी 15 इंच ऐति एष्टु करेक्ट ऐतो अष्टन्ने नावु तगोळ्ळोण ईग आमेले मार्किंग्स माड्बेकाद्रे याव यावदक्के एष्टु मार्जिन इडबेकु अन्नोदन्न नोड्कोळ्ळोण चेस्ट 10.5 इंच लेंग्त ब्लौज्न उद्द 15 इंच नेक्स्ट नावीग सोंटद अळतेयन्न मेजर्मेंट माड्कोळ्ळोण ब्लौज्न सोंटद अळते केळगिन सैडु ई फिटिंग पॉइंट मत्ते लास्ट बटन वर्गू ई रीति एष्टु 9.5 इंच ऐति सोंटद अळते 9.5 इंच चेस्ट 10.5 इंच अंद्रे इदर नाल्कनेय नाल्कु पट्टे तगोबेकंद्रे 10.5 नाल्कु इंटु नाल्कु माड्दाग टोटली 42 इंच आगतैति अंद्रे इदु 42 इंचस् इरुवंतह एदे सुत्तळते इरुवंतह ब्लौज्न मेजर्मेंट तगोळ्ळोदायितु मार्किंग्स मत्तु कटिंग्स गळन्नु नेक्स्ट वीडियोदल्लि नोड्तीरि नीवु ಈಗ ನೆಕ್ಸ್ಟ್ ಶೋಲ್ಡರ್ ಅನ್ನು ನೋಡೋಣ ಶೋಲ್ಡರ್ ನೋಡಬೇಕಾದ್ರೆ ಎರಡನ್ನು ಈ ರೀತಿ ಕರೆಕ್ಟ್ ಆಗಿ ಜೋಡಿಸಿಟ್ಬಿಟ್ಟು ಬ್ಲೌಸ್ ಅನ್ನು ಒನ್ ಶೋಲ್ಡರ್ ಕೊನೆಯಿಂದ ಇನ್ನೊಂದು ಶೋಲ್ಡರ್ ಕೊನೆವರೆಗೂ ಈ ರೀತಿ ಮೆಜರ್ಮೆಂಟ್ ತಗೋಬೇಕು ಶೋಲ್ಡರ್ನ ಅಗಲ ಅಥವಾ ಭುಜದ ಅಗಲ 11.5 ಇಂಚ್ ಐತಿ ಇದು ಅಗಲ ಏನು ತಗೋತೀವಲ್ಲ ಅದು ಒನ್ ಸೈಡ್ ಐತೋ ಫ್ರಂಟ್ ಪಾರ್ಟ್ ಅಥವಾ ಬ್ಯಾಕ್ ಪಾರ್ಟ್ 11.5 ಇಂಚ್ ಫ್ರಂಟ್ ಪಾರ್ಟ್ ಗೂ ಕೂಡ 11.5 ಇಂಚ್ ಬ್ಯಾಕ್ ಪಾರ್ಟ್ ಗೂ ಕೂಡ 11.5 ಇಂಚ್ ಈಗ ಒನ್ ಸೈಡ್ದು ನಾವು ತಗೊಂಡಿವಿ ನೆಕ್ಸ್ಟ್ ಆರ್ಮೋಲ್ನ ಉದ್ದವನ್ನು ನೋಡ್ಕೊಳ್ಳೋಣ ಆರ್ಮೋಲ್ನ ಉದ್ದ 6 ಇಂಚು ಶೋಲ್ಡರ್ ಪಾಯಿಂಟಿಂದ ಆರ್ಮೋಲ್ನ ಎರಡು ಪಾಯಿಂಟ್ಸ್ಗಳು ಕೂಡ್ತವಲ್ಲ ಅಲ್ಲಿವರೆಗೂ ನಾವು ಮೇಜರ್ಮೆಂಟನ್ನು ತಗೋಬೇಕು ಬೇರೆ ಚಾಕ್ ಅಥವಾ ಪೆನ್ನಿಂದ ನೀವು ಮಾರ್ಕ್ ಮಾಡಿನೂ ಕೂಡ ಲೆಂಗ್ತನ್ನು ತಗೋಬೋದು ನೋಡಿ ಇಲ್ಲಿವರೆಗೂ 6 ಇಂಚ್ ಐತಿ ಅಂದ್ರೆ ಆರ್ಮೋಲ್ನ ಉದ್ದ 6 ಇಂಚು ನೆಕ್ಸ್ಟ್ ನಾವೀಗ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ಸ್ಗಳ ಕೊರಳಿನ ಉದ್ದವನ್ನು ನೋಡ್ಕೊಳ್ಳೋಣ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ಸ್ಗಳ ಕೊರಳಿನ ಉದ್ದ ನೋಡಬೇಕು ಅಂತಂದ್ರೆ ಬ್ಲೌಸ್ ಅನ್ನು ಮೊದಲಿಗೆ ಸಿದ್ಧ ಮಾಡ್ಕೊಳ್ಳಿ ಈ ಮೊದಲು ಫ್ರಂಟ್ ಪಾರ್ಟ್ ಅನ್ನು ನೋಡ್ಕೊಳ್ಳೋಣ ಶೋಲ್ಡರ್ ಪಾಯಿಂಟ್ ಇಂದ ಇಲ್ಲಿವರೆಗೂ ಫಸ್ಟ್ ಬಟನ್ ಏನು ಬರ್ತದಲ್ಲ ಅಲ್ಲಿವರೆಗೂ ನಾವು ಕೊರಳಿನ ಉದ್ದವನ್ನು ನೋಡ್ಕೋಬೇಕು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿರ್ತೀವಿ ಅಥವಾ ಗೋಟ್ ಅನ್ನು ಸ್ಟಿಚ್ ಮಾಡಿರ್ತೀವಲ್ಲ ಅಲ್ಲಿವರೆಗೂ ನೋಡ್ಕೋಬೇಕು 7 ಇಂಚಸ್ ಐತಿ 7 ಇಂಚ್ ಐತಿ ಈಗ ಅದೇ ರೀತಿಯಾಗಿ ಬ್ಯಾಕ್ ಪಾರ್ಟ್ ಅನ್ನು ಕೂಡ ನೋಡ್ಕೊಳ್ಳೋಣ ಶೋಲ್ಡರ್ ಪಾಯಿಂಟ್ ಇಂದ ಕೊನೆವರೆಗೂ ಅಳತೆಯನ್ನು ತಗೋಬೇಕು ನೋಡಿ ಈ ರೀತಿಯಾಗಿ ಇಲ್ಲಿವರೆಗೂ ನಾವು ಶೋಲ್ಡರ್ ಪಾಯಿಂಟ್ ಇಂದ ಕೆಳಗಡೆಗೆ ಏನು ಗೆರೆ ಹಾಕೊಂಡಿವಲ್ಲ ಅಲ್ಲಿವರೆಗೂ 7 ಇಂಚಸ್ ಐತಿ ಬ್ಯಾಕ್ ಪಾರ್ಟ್ನ ಕೊರಳಿನ ಉದ್ದ ಕೂಡ 7 ಇಂಚ್ ಐತಿ ಫ್ರಂಟ್ ಪಾರ್ಟ್ನ ಕೊರಳಿನ ಉದ್ದ ಕೂಡ 7 ಇಂಚ್ ಐತಿ ಇದಾದ ಮೇಲೆ ನೆಕ್ಸ್ಟ್ ಈಗ ನಾವು ಸ್ಲೀವ್ಸ್ನ ಉದ್ದವನ್ನು ಮೆಜರ್ಮೆಂಟ್ ಮಾಡ್ಕೋಬೇಕು ಈ ಶೋಲ್ಡರ್ ಪಾಯಿಂಟ್ ಇಂದ ಕೆಳಗಡೆವರೆಗೂ ತಗೋಬೇಕು 9 ಇಂಚ್ ಐತಿ ಕೊರಳಿನ ಉದ್ದವನ್ನು ನೀವು ನಿಮ್ಮ ಅನುಕೂಲದ ಪ್ರಕಾರ ಹೆಚ್ಚು ಕಡಿಮೆ ಮಾಡ್ಕೋಬಹುದು ಕಸ್ಟಮರ್ಸ್ ಎಷ್ಟು ಹೇಳಿರ್ತಾರೋ ಅಷ್ಟನ್ನು ನೀವು ಇಡ್ಬೋದು ಇದು 9 ಇಂಚ್ ಐತಿ ಕೆಳಗಡೆಗೆ ಸ್ಲೀವ್ಸ್ನ ರೌಂಡ್ 7 ಇಂಚ್ ಐತಿ
ಆರ್ಮೋಲ್ನ ಉದ್ದವನ್ನು ತಗೊಳ್ಳೋ ಅವಶ್ಯಕತೆ ಇಲ್ಲ. ಆರ್ಮೋಲ್ ರೌಂಡನ್ನು ನಾವು ಕಟಿಂಗ್ ಮಾಡ್ಕೋತೀವಲ್ಲ ಫ್ರಂಟ್ ಪಾರ್ಟ ಮತ್ತು ಬ್ಯಾಕ್ ಪಾರ್ಟ್ಸ್ಗಳನ್ನು, ಆವಾಗ ಆ ಮೇಜರ್ಮೆಂಟನ್ನು ತಗೊಂಡು ಸ್ಲೀವ್ಸನ್ನು ಕಟಿಂಗ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ನಾವು ಅಳತೆ ಬ್ಲೌಸಿಂದ ಅಳತೆ ಮಾಡ್ಕೋಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ಫ್ಯಾಬ್ರಿಕ್ ಮೇಲೆ ಯಾವ ರೀತಿಯಾಗಿ ಮೇಜರ್ಮೆಂಟ್ಸ್ ಪ್ರಕಾರ ಎಷ್ಟು ಮಾರ್ಜಿನನ್ನು ಇಟ್ಕೋಬೇಕು, ಯಾವ ರೀತಿ ಮಾರ್ಕಿಂಗ್ ಮತ್ತು ಕಟಿಂಗ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಸ್ಗಳನ್ನು ನೀವು ನೋಡಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.